నమో నమో రమాపతి పూర్ణగుణం ముకుందం వ్యాసం చ వ్యాసంచ విజ్ఞానస్రభాను పూర్ణ ప్రబోధం సుతీపం క్రమాద్గూరు ప్రణమామి మూర్ధ్ఞా దుర్వాదిధ్వారమయే ಸಜ್ಜನೆಂದೀವರೇಂದೇ ಶ್ರೀರಾಘವೇಂದ್ರ ಗುರವೇ ನಮಃ ಕಾರುಣ್ಯ ಸಿಂಧವೆ ಶ್ರೀ ಗುರುಭ್ಯೋ ಕಲಿಯುಗದ ಭಕ್ತಿಸುಧಾ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ಹೃತ್ಪೂರ್ವಕವಾದ ನಮನಗಳು ಕಲಿಯುಗದ ಕಲ್ಪತರು ಅನ್ನುವ ವಿಶೇಷವಾದ ಶೀರ್ಷಿಕೆಯೊಂದಿಗೆ ಬದುಕು ನಮಗೆ ಅತ್ಯಂತ ಹತ್ತಿರವಾಗುವುದು ರಾಘವೇಂದ್ರ ಗುರುಗಳಲ್ಲಿ ಯಾಕೆಂದರೆ ಹರವರುಷ್ಟೇ ಗುರುಸ್ತ್ರಾತ ಗುರವರುಷ್ಟೇ ನಕಶ್ಚನ ಅನ್ನುವ ಮಾತಿದೆ ದೇವರನ್ನು ಒಲಿಸಿಕೊಳ್ಳುವಾಗ ಎಡವಿದರೆ ಗುರುಗಳು ಕೈ ಹಿಡಿದು ನಡೆಸ್ತಾರೆ ಆದರೆ ನಾವು ಗುರುಗಳ ಜೊತೆಗೇ ಭಿನ್ನಾಭಿಪ್ರಾಯವನ್ನು ಕಟ್ಟಿಕೊಂಡು ಅವರಿಂದ ದೂರವಾದರೆ ಹರಿಯೂ ದೂರವಾಗ್ತಾನೆ ಗುರುವಿನ ಒಲವಂತೂ ಬದುಕನ್ನು ಬರಡಾಗಿಸುತ್ತೆ ಇಲ್ಲದೇ ಹೋದರೆ ಈ ದೃಷ್ಟಿಯಿಂದ ರಾಘವೇಂದ್ರ ತೀರ್ಥರ ಬದುಕು ನಮಗೆ ಅತ್ಯಂತ ಮಾದರಿಯಾದದ್ದು ಗುರುವಾಗಿ ಸಿಗ್ತಾರೆ ಗುರುವಾಗಿ ಸಿಗುದರ ಉದ್ದೇಶ ಏನು ಮೂರು ದಿವಸದ ಪ್ರಸಾದ ಅಲ್ಲ ಬದುಕಿನುದ್ದಕ್ಕೂ ಅವರ ಹಸಾದ ಆಗಬೇಕು ನಮಗೆ ಅವರಿಂದ ನಾವು ಪ್ರೇರಿತರಾಗಿ ನಮ್ಮ ಬದುಕನ್ನು ಭಗವಂತನಿಗಾಗಿ ಮೀಸಲಿಡುವಂತಾಗಬೇಕು ಅವರು ಯಾವತ್ತೂ ಕೂಡ ನನ್ನನ್ನು ದೇವರ ಅಂತ ಪೂಜೆ ಮಾಡಿ ಅಂತ ಹೇಳಲಿಲ್ಲ ತನ್ನ ಗುರುಗಳು ಅಂತ ಅವರು ಹೇಳಿದ್ದು ಆಚಾರ್ಯ ಮಧ್ವರನ್ನು ತಾನು ಒಲುಮೆ ಪಡೆದದ್ದು ಶ್ರೀರಾಮಚಂದ್ರನ ಪಾದದ ಸೇವನೆಯಿಂದ ಅವರ ಹೆಸರು ರಾಘವೇಂದ್ರ ಅನ್ನುವುದರಲ್ಲಿ ಒಂದು ಸ್ವಾರಸ್ಯ ಇದೆ ಶ್ರೀ ಯ ನಮಃ ಅನ್ನುವ ನಾಮದಲ್ಲಿ ಯಾಕಷ್ಟು ಬಲ ಅಂದರೆ ಅಲ್ಲಿ ಸ್ವತಃ ರಾಘವೇಂದ್ರ ಅನ್ನುವ ಶಬ್ದದ ಅರ್ಥ ರಾಘವರಲ್ಲಿ ಇಂದ್ರನಂತೆ ಇದ್ದ ರಾಮಚಂದ್ರನದ್ದೇ ನೆನಪು ಕೊನೆಗೆ ರಾಘವನನ್ನೇ ಇಂದ್ರನನ್ನಾಗಿ ಒಡೆಯನನ್ನಾಗಿ ಹೊಂದಿದ ಪ್ರಾಣದೇವನ ಹನುಮನ ಚಿಂತನೆಯೂ ಅಲ್ಲೇ ಇದೆ ಇವರಿಬ್ಬರನ್ನೂ ತನ್ನ ಬದುಕಿನಲ್ಲಿ ಉಪಾಸನೆ ಮಾಡಿದ್ರಿಂದಾಗಿ ಇವರಲ್ಲೂ ರಾಘವೇಂದ್ರ ಅನ್ನುವ ಹೆಸರು ಸಹಜವಾಗಿ ಗುರುಗಳು ಕೊಟ್ಟದ್ದು ಅದು ಪ್ರತಿಷ್ಠಿತಗೊಂಡಿತು ಅದರಿಂದಾಗಿ ರಾಘವೇಂದ್ರಾಯನ ಮಹ ಅಂತ ಸ್ಮರಿಸಿದರೆ ಅದು ಭಗವಂತನ ಸ್ಮರಣೆಯೂ ಆಯಿತು ವಾಯುವಿನ ಸ್ಮರಣೆಯೂ ಆಯಿತು ನಾವು ಹರಿವಾಯುಗುರುಗಳು ಅಂತ ಏನು ಹೇಳುತ್ತೇವೆ ಆ ಹರಿವಾಯುಗುರುಗಳ ಪೂರ್ಣ ಚಿತ್ರಣ ನಮಗೆ ಶ್ರೀ ರಾಘವೇಂದ್ರಾಯನ ಮಹ ಅನ್ನುವ ಮಂತ್ರದಲ್ಲೇ ಬರುತ್ತೆ ಹಾಗಾಗಿ ಅವರ ಬದುಕಿನ ಹೆಚ್ಚಿನ ಭಾಗವನ್ನು ಅವರು ಕಳೆದ ರೀತಿಯನ್ನು ಗಮನಿಸಿದರೆ ಯಾಕೆ ಇವತ್ತು ಅಷ್ಟು ನಮಗೆಲ್ಲರಿಗೂ ಹತ್ತಿರವಾಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅವರ ಸನ್ಯಾಸ ಸನ್ಯಾಸ ಆಶ್ರಮದ ಪೂರ್ವದ ಜೀವನದಲ್ಲಿ ಬಹಳ ಬಡತನ ಇತ್ತು ಬಹಳ ಕಷ್ಟದ ಪರಿಸ್ಥಿತಿಗಳಿದ್ದವು ಆದರೆ ಯಾವತ್ತೂ ಕೂಡ ದೇವರ ಹತ್ರ ಆಗಲಿ ಗುರುಗಳ ಹತ್ರ ಆಗಲಿ ಇಷ್ಟೆಲ್ಲ ಶಾಸ್ತ್ರ ಓದಿದ್ದಕ್ಕೆ ನಾನು ಪಡುವ ಪಟಿಪಾಟಲಿಗೆ ಏನರ್ಥ ಅವರ ಮನಸ್ಸಿನಲ್ಲೂ ಬರಲಿಲ್ಲ ಬಿಟ್ಟು ಕೇಳಲಿಲ್ಲ ಕೆಲವೊಮ್ಮೆ ನಾವು ಎದುರುಗಡೆ ಬೇರೆಯವರ ಹತ್ರನೂ ಏನೂ ಅದನ್ನು ತೋರ್ಪಡಿಸುವುದಿಲ್ಲ ಏಕಾಂತದಲ್ಲಾದರೂ ದೇ ದೇವರ ಹತ್ರ ಆಡ್ತೇವೆ ಆದರೆ ರಾಘವೇಂದ್ರ ಗುರುಗಳು ಈ ಕೃಷ್ಣ ಒಂದು ಗೀತೆ ಉದ್ಧವ ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ ತಪಸ್ಸು ಅಂದರೆ ಯಾವುದು ಕಷ್ಟ ಸಹಿಷ್ಣುತೆ ಅನ್ನೋದೇ ತಪಸ್ಸು ಅಂತ ಯಾಕೆಂದರೆ ತಪಸ್ಸು ಮಾಡಲಿಕ್ಕೆ ನಮಗಿವತ್ತು ಕಾಡೇ ಇಲ್ಲ ಇದ್ರೂ ಕಾಂಕ್ರೀಟ್ ಕಾಡೆ ಇರೋದು ಅಲ್ಲಿ ತಪಸ್ಸು ಮಾಡ್ಲಿಕ್ಕೆ ಸಾಧ್ಯವೂ ಇಲ್ಲ ಯಾಕೆಂದರೆ ಎಲ್ಲರೂ ತಪ್ಪಿಸ್ತಾ ಇರ್ತಾರೆ ಸುತ್ತ ನಿಂತವರು ನಮ್ಗೆ ಅದು ಕೊಡಿ ಇದು ಕೊಡಿ ಇನ್ನೊಂದು ಕೊಡಿ ಮತ್ತೊಂದು ಕೊಡಿ ಅಂತ ಅದು ಪರಿತಾಪ ಆಗುತ್ತೆ ಹೊರತು ತಪಸ್ಸಾಗುವುದಿಲ್ಲ ನಮಗೆ ತಾಪ ಬೇಡ ತಪ ಬೇಕು ಆ ತಪಸ್ಸನ್ನ ಮಾಡುವುದಕ್ಕೆ ಅವಕಾಶವೇ ಇಲ್ಲ ಅನ್ನುವ ಸ್ಥಿತಿಯಲ್ಲೂ ನಾವು ತಪಸ್ಸಿನಿಂದ ವಂಚಿತರಾಗದಂತೆ ನಮ್ಮ ಬದುಕು ಹೇಗೆ ಕಟ್ಟಿಕೊಳ್ಳಬೇಕು ಅಂತ ತೋರಿಸಿದ್ದು ರಾಘವೇಂದ್ರ ಗುರುಗಳು ಹೊಟ್ಟೆಗೂ ಬಟ್ಟೆಗೂ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಅವರು ಅದನ್ನು ಯೋಚಿಸ್ತಾ ಇದ್ದದ್ದು ಆ ಕಷ್ಟದ ಸ್ಥಿತಿಯನ್ನು ಆ ಶ್ರಮದ ಸ್ಥಿತಿಯನ್ನು ಅಥವಾ ಆಯಾಸದ ಪರಿಸ್ಥಿತಿಯನ್ನು ದೇವರೇ ಇದು ನೀನೇ ಕೊಟ್ಟದ್ದು ನೀನೇ ಪರಿಹರಿಸಬೇಕಾದ್ದು ನಿನಗೆ ಇದನ್ನು ವಾಪಸ್ ಒಪ್ಪಿಸ್ತಾ ಇದ್ದೇನೆ ಅಂತ ಅದನ್ನೇ ತಪಸ್ಸು ತಪ ಅಂದರೆ ಇನ್ನೊಂದು ಅರ್ಥ ದಂಡನೆ ಅಂತ ಅರ್ಥ ದೇಹವನ್ನು ಮನಸ್ಸನ್ನು ದಂಡಿಸುವುದನ್ನೇ ತಪಸ್ಸು ಅಂತ ಹೇಳುದು ಇನ್ನೊಂದು ಅರ್ಥ ಇದೆ ತಪ ಆಲೋಚನೆ ಅಂತ ಒಂದು ವಿಷಯದ ಕುರಿತಾದ ಆಳವಾದ ಚಿಂತನೆಯನ್ನು ತಪಸ್ಸು ಅಂತ ಹೇಳ್ತಾರೆ ಆ ಆಳವಾದ ಚಿಂತನೆ ನಡೆಸುವುದಕ್ಕೆ ಪೂರ್ವದಲ್ಲಿ ಶಾರೀರಿಕವಾದಂತಹ ದಂಡನೆಯೂ ಕೂಡ ನಾನು ಎಲ್ಲವನ್ನು ಬೇಕಾದರೆ ನಿನಗೋಸ್ಕರ ಬಿಡ್ತೇನೆ ಹೀಗೆ ಏಕಾದಶಿಯ ವ್ರತದ ಏನು ಹೇಳಿ ಅವತ್ತು ನಿರ್ಜಲವಾಗಿ ಆಹಾರ ಸ್ವೀಕಾರ ಮಾಡದೆ ಉಪವಾಸ ಇರ್ತೇವೆ ಅಂತ ದೇವರಿಗೋಸ್ಕರ ನಾವು ಯಾರ್ಯಾರಿಗೋಸ್ಕರನೋ ಏನೇನೋ ಬಿಡ್ತೇವೆ ದೇವರಿಗೋಸ್ಕರ ಒಂದು ದಿವಸ ನಾನು ಆಹಾರ ಬಿಡ್ತೇನೆ ಅನ್ನುವ ವ್ರತವನ್ನ ತೊಟ್ಟರೆ ಅದು ನಾವು ದೇವರಲ್ಲಿ ತೋರುವ ನಿಷ್ಠೆ ಅಂತ ಲೆಕ್ಕ ಇವರು ಬದುಕಿನುದ್ದಕ್ಕೂ ತನಗೆ ಬಂದ ಪ್ರತಿಯೊಂದು ಕಷ್ಟವನ್ನು ಕೂಡ ಇದು ದೇವರೇ ನನಗೆ ಮಾಡಿಸ್ತಾ ಇರುವ ಶಾರೀರಿಕವಾದ ದಂಡನೆಯು ಮಾನಸಿಕವಾದ ದಂಡನೆ ಏನಿದೆ ಇದು ತಪಸ್ಸು ಅಂತ ದೇವರಿಗೆ ಒಪ್ಪಿಸಿಬಿಟ್ಟಿದ್ರು ಹಾಗಾಗಿ ಇನ್ನು ಸನ್ಯಾಸ ದೀಕ್ಷೆ ಸ್ವೀಕರಿಸಿದ ಮೇಲಂತೂ ಎಷ್ಟೋ ನಿಯಮಗಳು ಹೊತ್ತು ಹೊತ್ತು ಇಷ್ಟಪಟ್ಟಾಗೆ ತಿನ್ನುವ ಹಾಗಿಲ್ಲ ವ್ರತ ನಿಯಮಗಳ ಅನುಷ್ಠಾನ ಹೆಚ್ಚುತ್ತಾ ಹೋಗುತ್ತೆ ಆದರೆ ಅಷ್ಟೂ ದಿವಸದಲ್ಲೂ ಯಾವತ್ತೂ ಕೂಡ ತನಗೆ ಇಂಥ ಕಷ್ಟದ ಪರಿಸ್ಥಿತಿ ಬಂತು ಅಂತ ಹಲ್ಲು ಕಚ್ಚಲಿಲ್ಲ ಅವಳು ಕಚ್ಚಲಿಲ್ಲ ಕೇವಲ ಅದನ್ನು ಭಗವಂತನ ಸೇವೆ ಇದು ಭಗವಂತನಿಗಾಗಿ ನಾನು ನಡೆಸುವ ತಪಸ್ಸು ಅಂತ ಭಾವಿಸಿ ಒಪ್ಪಿಸಿದರು ಯಾವಾಗ ಜೀವನದಲ್ಲಿ ಸಹಜವಾಗಿ ಬರುವಂತಹ ಎಲ್ಲ ಪರಿಸ್ಥಿತಿಗಳನ್ನು ಭಗವಂತನಿಗೆ ಒಪ್ಪಿಸಿ ಅದನ್ನು ತಪಸ್ಸು ಅಂತ ಮಾಡುತ್ತಾನೋ ಅವನಿಗೆ ಸಿಗುವ ಪುಣ್ಯದ ಲೆಕ್ಕಾಚಾರವನ್ನು ಬಹುಶಃ ದೇವತೆಗಳು ಇಟ್ಟುಕೊಳ್ಳಲಿಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು ಅವರಿಗೆ ಹಾಗೆಯೇ ಆದದ್ದರ ಪರಿಣಾಮವನ್ನೇ ನಾವು ಇವತ್ತು ರಾಘವೇಂದ್ರ ಗುರುಗಳ ಹತ್ತಿರ ಎಂಥ ಒಬ್ಬ ದಡ್ಡ ಅಕ್ಷರಜ್ಞಾನವೂ ಇಲ್ಲದವ ಹೋಗಿ ಕೇಳಿಕೊಂಡ್ರೆ ಅವನಿಗೆ ವರ ಸಿಗುತ್ತೆ ಎಷ್ಟೋ ಸರ್ತಿ ತಿಳಿದವರೇ ಆಗುತ್ತ ಹೀಗೆ ನಿಜವಾಗಿ ಅಂತ ಪ್ರಶ್ನೆ ಬರುವ ಹಾಗಿರುತ್ತೆ ಆದರೆ ಅಂಥದ್ದನ್ನು ಅವರು ನಡೆಸಿಕೊಟ್ಟು ಅವರ ಬದುಕಿನಲ್ಲೇ ದಿವಾನ ವೆಂಕಣ್ಣನ ಬದುಕೆ ಅದಕ್ಕೊಳ್ಳೆಯ ಸಾಕ್ಷಿ ಅಕ್ಷರಜ್ಞಾನ ಇಲ್ಲದವನು ಕೂಡ ಪ್ರಸಾದೇನ ಮುಕುಂದ ಮುಕುಂದಶಯನಾಯತೆ ರಾಜರಾಜಾಯಿತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅಂತ ಪ್ರಾರ್ಥಿಸಿದ್ದು ಇದೇ ಮಾದರಿಯಲ್ಲಿ ಇವತ್ತಿಗೂ ನಾವು ಆ ಗುರುಗಳ ಸನ್ನಿಧಾನದಲ್ಲಿ ಇಲ್ಲೇ ಅಲ್ಲೇ ಅಂತಲ್ಲ ಎಲ್ಲಿಯೇ ಆದರೂ ಅವರ ಜೀವನ ಅನುಭವವನ್ನು ಕೇಳಿದರೆ ಅವರಿಗೆ ಆಪರೇಷನ್ ಆಯಿತು ಇನ್ನೊಂದಾಯಿತು ಮತ್ತೊಂದಾಯಿತು ಕೈ ಬಿಟ್ಟ ಸಂಗತಿಗಳೆಲ್ಲವೂ ಇವರ ಕೈಯಲ್ಲಿ ಕೈಗೂಡಿತು ಅನ್ನುವ ಮಾತುಗಳನ್ನು ನಾವು ಕೇಳುತ್ತೇವೆ ಆಚಾರ್ಯರು ಯಾವತ್ತೂ ಕೂಡ ಪವಾಡವನ್ನು ಒಪ್ಪುವುದಿಲ್ಲ ಪವಾಡ ಅನ್ನುವ ಶಬ್ದವೇ ಕಣ್ಣು ಕಟ್ಟು ಅಂತಾಗುತ್ತೆ ಯಾಕೆಂದರೆ ಇಲ್ಲದೇ ಇದ್ದದ್ದು ಇಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನೆಂದೇ ಇನ್ನೊಂದು ಕಡೆ ಎಲ್ಲೋ ಇದ್ದದ್ದನ್ನು ಇಲ್ಲಿಗೆ ತರುವುದು ಅದು ಪವಾಡ ಆದರೆ ಮಹಿಮೆ ಬೇರೆ ಪವಾಡ ಬೇರೆ ರಾಘವೇಂದ್ರ ಗುರುಗಳು ಮಹಿಮೆ ತೋರಿದರು ಆಚಾರ್ಯರು ಮಧ್ವರು ಮಹಿಮೆ ತೋರಿದರು ಮಹಿಮೆ ಅಂತಂದರೆ ಪ್ರಾಕೃತಿಕ ನಿಯಮವನ್ನು ಮುರಿಯದೆಯೇ ನಡೆಸುವಂತಹ ವಿಶೇಷ ತತ್ವಜ್ಞಾನದ ಹಿನ್ನೆಲೆಯಲ್ಲಿ ಕೊಡುವಂತಹ ಫಲ ಒಂದು ಉದಾಹರಣೆಯನ್ನು ನಾವು ನೆನಪಿಸಿಕೊಳ್ಳುವುದಾದರೆ ಒಬ್ಬ ಸಿದ್ದಿಕಿ ಖಾನ್ ವೆಂಕಣ್ಣ ಗುರುಗಳ ವೆಂಕಣ್ಣ ದಿವಾನರ ಮೂಲಕ ಗುರುಗಳ ಸನ್ನಿಧಾನಕ್ಕೆ ಬಂದಿದ್ರು ಅವನಿಗೆ ಎಲ್ಲ ಕಡೆಯೂ ಈ ಗುರುಗಳ ಪ್ರಭಾವದಿಂದಾಗಿ ತನ್ನ ಕಾರ್ಯಭಾರಕ್ಕೆ ಸ್ವಲ್ಪ ತೊಡಕಾಗಿತ್ತು ಅವರ ಅಪಮರ್ಯಾದೆ ಮಾಡಿದರೆ ಆವಾಗ ಜನರು ತಾನೇ ತಾನಾಗಿ ಅವರಿಂದ ದೂರವಾದರೆ ನನ್ನ ಉದ್ದೇಶ ಹೆಚ್ಚು ಸಿದ್ಧಿಯಾಗುತ್ತೆ ಅಂತ ಭಾವಿಸಿ ಮಾಂಸದ ನಿವೇದನೆಯನ್ನು ಇಟ್ಟದ್ದು ನಮಗೆ ಕಥೆಗಳಲ್ಲಿ ಗೊತ್ತಿದೆ ಈ ಕಥೆಯನ್ನು ಓದುವಾಗ ಹೊಸಬರು ಅಯ್ಯ ಇದೆಲ್ಲ ಏನು ಅಡಗುಲಜಿ ಕಥೆ ಅಂತ ಅವ್ರು ಬಿಡ್ತಾರೆ ಹಳಬರು ಕೆನ್ನೆ ತಟ್ಕೊಳ್ತಾರೆ ಏನು ಅಂತ ಪ್ರಶ್ನೆ ಮಾಡುವುದಿಲ್ಲ ಆದರೆ ಸ್ವಲ್ಪ ಯೋಚನೆ ಮಾಡಿದರೆ ಇದರಲ್ಲಿ ರಾಘವೇಂದ್ರ ಗುರುಗಳ ಮಹಿಮೆ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ ಯಾಕೆಂದರೆ ಒಂದು ವಸ್ತು ಮೂರು ಕಂಟೆಂಟ್ ಅನ್ನು ಹೊಂದಿರುತ್ತೆ ಮಣ್ಣು ನೀರು ಬೆಂಕಿ ಇದನ್ನೇ ಶಾಸ್ತ್ರೀಯವಾಗಿ ಅವರು ಹೇಳುದು ಸತ್ವರಜ ತಮಸ್ಸು ಅಂತ ಇದು ಮೂರರ ಕಾಂಬಿನೇಷನ್ ಇಡೀ ಜಗತ್ತು ಈ ವಸ್ತುಗಳನ್ನ ಹೇಗೆ ಬಳಸ್ತೇವೆ ಅನ್ನೋದರ ಮೇಲೆ ಒಂದು ವಸ್ತು ನಿರ್ಮಾಣ ಆಗುತ್ತೆ ಇದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಉದಾಹರಣೆ ಹೇಳಿ ಹೇಳ್ತೇನೆ ನಮ್ಮ ಮನೆಯಲ್ಲಿ ಒಂದು ಪಾಟ್ ಇದೆ ಅದಕ್ಕೆ ನಾವು ಗೊಬ್ಬರ ಹಾಕಿದ್ದೇವೆ ಕಪ್ಪು ಗೊಬ್ಬರ ಅಲ್ಲೊಂದು ಗುಲಾಬಿಯ ಗಿಡವನ್ನು ನೆಟ್ಟಿದ್ದೇವೆ ಒಂದು ಹತ್ತಿರ ಹದಿನೈದು ದಿವಸಗಳು ಕಳೆದಾಗ ಗೊಬ್ಬರದ ಪ್ರಮಾಣ ಇಳಿಕೆಯಾಗಿರುತ್ತೆ ಗಿಡದ ಕಾಂಡ ದಪ್ಪವಾಗಿ ಎತ್ತರಕ್ಕೆ ಬೆಳೆದು ಹೂ ಬಿಟ್ಟಿರುತ್ತೆ ಆ ಹೂ ಬಿಟ್ಟ ಅಷ್ಟು ವಿಷಯಗಳನ್ನು ನಾವು ಸರಿಯಾಗಿ ಗಮನಿಸಿದರೆ ಗೊಬ್ಬರವೇ ಹೂವಾಗಿದೆ ಗೊಬ್ಬರದಲ್ಲಿ ಬಣ್ಣ ಕಪ್ಪು ಆದರೆ ಅಲ್ಲಿ ಬಣ್ಣ ಗುಲಾಬಿಯಾಗಿದೆ ಗೊಬ್ಬರದ ಪರಿಮಳ ದುರ್ವಾಸನೆ ಆದರೆ ಅದು ಸುವಾಸನೆಯಾಗಿದೆ ಇನ್ನು ಎಲ್ಲ ಏನೇನು ಅಂಶಗಳನ್ನು ಅದರಲ್ಲಿ ತುಂಬ ಗಟ್ಟಿ ಇದ್ದರೆ ಇದರಲ್ಲಿ ಮೃದುತನ ಇದೆ ಹೀಗೆ ಗೊಬ್ಬರವೇ ಹೂವಾಗಿದೆ ಗಿಡಕ್ಕೆ ಗೊತ್ತಿದೆ ಗೊಬ್ಬರವನ್ನು ಹೂವಾಗಿಸುವುದಕ್ಕೆ ಜ್ಞಾನಿಗಳಿಗೆ ಗೊತ್ತಿರಲ್ವ ಅದರಿಂದ ಯಾವ ಪದಾರ್ಥದಲ್ಲಿ ಮಣ್ಣು ನೀರು ಬೆಂಕಿ ಅನ್ನುವ ಪರ್ ವಸ್ತುಗಳ ಪರ್ಮಿಟೇಷನ್ ಕಾಂಬಿನೇಷನ್ ಹೇಗಿರಬೇಕು ಅಂತ ತಿಳಿದಿರ್ತಾರೋ ಅವರು ಅವನು ಅವರನ್ನು ಅವಮರ್ಯಾದೆ ಮಾಡಬೇಕು ಅಂತ ಬಂದದ್ದಕ್ಕೋಸ್ಕರ ರಾಘವೇಂದ್ರ ಗುರುಗಳು ತೀರ್ಥ ಪ್ರೋಕ್ಷಣೆ ಮಾಡಿ ಅದರಲ್ಲಿರುವ ಮೂಲ ದ್ರವ್ಯದ ಸ್ಥಿತಿಗತಿಗಳನ್ನು ಬದಲಾಯಿಸಿದ್ರು ಹೊರತು ಅವರಿಗೆ ತಾನು ಪವಾಡ ಪುರುಷ ಅಂತ ತೋರಿಸ್ಕೊಳ್ಬೇಕು ಅಂತ ಯಾವತ್ತೂ ಇರಲಿಲ್ಲ ಇವತ್ತಿಗೂ ಇಲ್ಲ ಇವತ್ತು ಭಕ್ತರು ಜಾತಿ ಮತ ಭಾಷೆ ಎಲ್ಲೆಗಳನ್ನು ಮೀರಿ ರಕ್ಷಿಸಬೇಕು ಅಂತ ಕೇಳಿಕೊಂಡದ್ದಕ್ಕೋಸ್ಕರ ಮಾಡ್ತಾರೆ ಹೊರತು ಊರೂರಲೆಲ್ಲ ತಮ್ಮ ಶಾಖೆಗಳನ್ನು ತಮ್ಮ ಸಂಪಾದನೆಗಳನ್ನು ತಮ್ಮ ಆಶ್ರಮಗಳನ್ನು ದೊಡ್ಡದು ಮಾಡಿಕೊಳ್ಳಿಕ್ಕೋಸ್ಕರ ತೋರುವಂತಹ ನಾಟಕೀಯ ಪ್ರವೃತ್ತಿಯನ್ನು ಆಚಾರ್ಯರಾಗಲಿ ಗುರುಗಳಾಗಲಿ ಎಲ್ಲೂ ತೋರಿಸಲಿಲ್ಲ ಹಾಗಾಗಿ ಅಲ್ಲಿಯ ಆ ಮಾಂಸದ ಪದಾರ್ಥದಲ್ಲಿಯೇ ಇರುವ ಮಣ್ಣು ನೀರು ಬೆಂಕಿ ಅದರ ರೂಪುರೇಷೆ ಬದಲಾಗಿ ಅದು ಹಣ್ಣುಗಳಾಗಿ ಬದಲಾದವು ಇದನ್ನು ಮತ್ತೂ ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ಆದರೆ ಸ್ವಾಮಿ ರಾಮ್ ಅವರ ಅಟೋಬಯೋಗ್ರ ಬಯೋಗ್ರಫಿ ಆಫ್ ಯೋಗಿ ಅನ್ನೋದನ್ನು ನಾವು ಒಂದು ಸರ್ತಿ ಓದಿದ್ರು ಅಲ್ಲೂ ಇಂಥದ್ದೇ ಎರಡು ಮೂರು ಪ್ರಸಂಗಗಳನ್ನು ಅವರ ಜೀವನದಲ್ಲಿ ತಮ್ಮ ಗುರುಗಳು ಮಾಡಿ ತೋರಿದ್ದನ್ನು ಹೇಳ್ತಾರೆ ಬಾಡಿ ಹೋದ ಗಿಡಗಳ ದೊಡ್ಡ ಸಮೂಹವನ್ನು ಕೈ ಮಾ ಕ್ಷಣ ಮಾತ್ರದಲ್ಲಿ ಕೈ ಮಾಡಿ ಅಷ್ಟೂ ಹೂ ಗೊಂಚಲಿನಿಂದ ಕೂಡುವಂತೆ ಮಾಡಿದ ಪ್ರಸಂಗವನ್ನು ತಾನೇ ಕಣ್ಣಾರೆ ಕಂಡು ಅಚ್ಚರಿಪಟ್ಟಾಗ ಕೊಟ್ಟ ಉತ್ತರವೇ ಇಲ್ಲಿ ನಾವು ಈಗ ಕಂಡ ಸಂಗತಿ ಹೀಗೆ ಬದುಕಿನಲ್ಲಿ ಆ ವಸ್ತುವಿನ ಸೂಕ್ಷ್ಮತೆಯನ್ನು ದರ್ಶನ ಮಾಡಿಕೊಳ್ಳುವ ಸಾಮರ್ಥ್ಯ ಇರುವಂತಹ ದೊಡ್ಡವರಿಗೆ ವಸ್ತುವಿನ ಒಳಗೆ ಏನಿದೆ ಯಾವಾಗ ನಮಗೆ ಆ ವಸ್ತುವಿನಲ್ಲಿ ಇದೇ ಮೂರಿರುವುದು ಅಂತ ಗೊತ್ತಾಗುತ್ತೋ ಆವಾಗ ನಮಗೆ ಅದರಲ್ಲಿ ಹೆಚ್ಚು ವಿಶೇಷ ಅಂತ ಅನಿಸೋದಿಲ್ಲ ಯಾಕೆಂದರೆ ಅನ್ನವು ಮಣ್ಣೆ ಮಣ್ಣಲ್ಲೂ ಅನ್ನ ಇದೆ ಆದರೆ ತಿಂದರೆ ನಮ್ಮ ದೇಹಕ್ಕೆ ಅದರ ಮೆಟಬಾಲಿಸಮ್ ರೀತಿಯ ಸ್ವರೂಪ ದೇಹಕ್ಕೆ ತಡ್ಕೊಳ್ಳುವ ಶಕ್ತಿ ಇಲ್ಲ ಅದರಿಂದಾಗ ನಾವು ಒದ್ದಾಡುತ್ತೇವೆ ಆದರೆ ಜ್ಞಾನಿಗಳಾದರು ಈಗ ಕೃಷ್ಣ ಬಾಯಿಗೆ ಮಣ್ಣು ಹಾಕೊಂಡ ಅಂದರೆ ಅವನಿಗೆ ಆ ಮಣ್ಣು ಅನ್ನೋದು ವೈಯಕ್ತಿಕ ದೇಹಕ್ಕೆ ಸಂಬಂಧವೇ ಇಲ್ಲ ಆದ್ದರಿಂದಾಗದು ಅವನಲ್ಲಿ ಏನು ಉಂಟು ಮಾಡಲಿಲ್ಲ ಜ್ಞಾನಿಗಳಾದವರು ಕೂಡ ಇಂತಹ ಅನೇಕ ರೀತಿಯ ಬದುಕನ್ನು ನಡೆಸಿ ತೋರಿಸಿದ್ದಿದೆ ಹಾಗಾಗಿ ಕಷ್ಟಪಡುವುದು ಅನ್ನುವುದು ಅದು ಯಾವತ್ತೂ ಕೂಡ ನಮ್ಮ ತೇಜಸ್ಸನ್ನು ಕಡಿಮೆ ಮಾಡಲಿಕ್ಕೋ ಅಥವಾ ನಮ್ಮನ್ನು ಒದ್ದಾಡಿಸ್ಲಿಕ್ಕೋ ಅಥವಾ ನಮ್ಮನ್ನು ತುಳಿದು ಕೆಳಕ್ಕೆ ತಳ್ಳಲಿಕ್ಕೋ ಬರುವಂಥದ್ದಲ್ಲ ಅವ್ರು ಯಾವಾಗಲೂ ಹೇಳ್ತಾ ಇದ್ದ ಪದ್ಯ ಬಂದದ್ದೆಲ್ಲ ಬರಲಿ ಗೋವಿಂದನ ದೈಹೊಂದು ಅಂತ ಅದು ನಮಗೂ ಕೊಟ್ಟು ಹೋದ ಪಾಠ ಆ ಸ್ಮರಣೆ ಕಷ್ಟದ ಸಹಿಸುವಿಕೆ ಸಹಿಷ್ಣುತೆ ಹಾಗಂತ ಹೇಳಿ ಅನ್ಯಾಯವನ್ನು ಸಹಿಸಿಕೊಳ್ಳಿ ಅಂತ ಹೇಳಿಲ್ಲ ನಾವು ಇದನ್ನು ಎಷ್ಟೋ ಸರ್ತಿ ಈ ಮಾತು ಹೇಳಿದ ಮೇಲೆ ಓಹ್ ಹಾಗಾದರೆ ದೊಡ್ಡವರು ಅಥವಾ ಇನ್ಯಾರು ನಮಗಾಗದವರು ಕೊಟ್ಟ ಕಷ್ಟಗಳನ್ನೆಲ್ಲ ಸಹಿಸ್ಕೊಂಡಿರಬೇಕು ಅಂತ ಅರ್ಥನ ಹಾಗೆ ಹೇಳಲಿಲ್ಲ ಅಲ್ಲಿ ಯಾವುದು ತಸ್ಮಾದ ಅಪರಿಹಾರಿ ಇರ್ಥೆ ನತ್ವ ಶೋಚಿತ ಮರಹಸಿ ಯಾವ ಕಷ್ಟವನ್ನು ತಪ್ಪಿಸಿಕೊಳ್ಳಿಕ್ಕಾಗದ್ದು ಯಾವುದು ನಾವೇ ಯಾವುದೋ ಒಂದು ಪೂರ್ವದಲ್ಲಿ ಮಾಡಿದ ಕರ್ಮದ ಪ್ರತಿಫಲವಾಗಿ ಈಗ ಉಣ್ತಾ ಇದ್ದೇವೋ ನಮ್ಮದೇನೂ ತಪ್ಪಿಲ್ಲದೆ ಇದ್ದಾಗಲೂ ಇಂಥ ದುಸ್ಥಿತಿಯಿಂದ ಪಾರಾಗುವುದಕ್ಕೆ ಸಾಧ್ಯವಿಲ್ಲ ಭಗವಂತನನ್ನು ಹೊರತಾಗಿ ಇನ್ನಾರೂ ಇದಕ್ಕೆ ರಕ್ಷಣೆ ಕೊಡುವುದು ಅಸಾಧ್ಯ ಅನ್ನುವ ಸ್ಥಿತಿಯಲ್ಲಿ ಒಪ್ಪಲೇಬೇಕಾದ ಕಷ್ಟ ಏನು ಬಂತೋ ಅದನ್ನು ಒಪ್ಪಿಕೊಂಡು ಭಗವಂತ ಇದು ನೀನು ಕೊಟ್ಟದ್ದು ಒಳ್ಳೆಯದು ಕೊಟ್ಟಾಗ ಬೇಡ ಅಂತ ಹೇಳಿಲ್ಲ ಇಂಥ ಒಂದು ಸ್ಥಿತಿ ಬಂದಾಗ ನಾನು ಬೇಡ ಅಂತ ಹೇಳಿಕ್ಕೆ ನನ್ನ ಹತ್ರ ಎಲ್ಲಿ ಅಧಿಕಾರ ಇದೆ ಅಂತ ಭಾವಿಸಿ ಅವನಿಗೆ ಅದನ್ನು ತಪವ ರೂಪದಲ್ಲಿ ಒಪ್ಪಿಸಿದು ಒಪ್ಪಿಸಿದೆವು ಅಂತ ಆದರೆ ಬದುಕು ಮುಂದೆಯೂ ಸಿದ್ಧಿಯ ಆಗರವಾಗಿ ನೆಲ್ಲತ್ತೆ ಅನ್ನುವುದನ್ನು ರಾಘವೇಂದ್ರ ಗುರುಗಳು ತಮ್ಮ ಬದುಕಿನಲ್ಲಿ ತೋರಿದ್ದಾರೆ ಅದಕ್ಕೆ ನಮಗೆ ಶಕ್ತಿಯಾಗಿ ರಾಘವೇಂದ್ರ ಮಂತ್ರವೇ ಸಾಧಕ ರೀತಿಯಾಗಿ ನಮ್ಮ ಜೊತೆಗಿರುತ್ತೆ ಅದನ್ನು ಇರಿಸಿಕೊಂಡು ಆರಾಧನೆಯನ್ನು ನಿಜದ ಅರ್ಥದಲ್ಲಿ ನಮ್ಮೊಳಗೆ ನಡೆಸೋಣ ಹೊರಗಿನಿಂದಲೂ ಆದದ್ರ ಜೊತೆಯಲ್ಲಿ ಶಾರೀರಿಕವಾಗಿಯೂ ಸೇರಿ ಅದರ ಶ್ರಮವನ್ನು ಅವರ ಸೇವೆ ಅನ್ನುವ ದೃಷ್ಟಿಯಿಂದ ನಡೆಸೋಣ ಆ ಮೂಲಕ ರಾಘವೇಂದ್ರ ಗುರುಗಳ ಪ್ರೀತಿಯನ್ನು ಸಂಪಾದಿಸಿ ಭಗವಂತನ ಕಡೆಗೆ ಅವರು ತೋರುವ ದಾರಿಯ ಕೈದೀವಿಗೆಯಾಗಿ ಅವರನ್ನು ನಾವು ಅನುಸರಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ ಮಸ್ತು ಓಂ ತತ್ಸತ್